ನಿನ್ನೆ ದಿವಸ ಸಾಯಂಕಾಲ ಅಲ್ಲಿ ಗಣೇಶ ಮೆರವಣಿಗೆ ಹೋಗ್ಬೇಕಾದ್ರೆ ಅಲ್ಲಿ ಕಟ್ಟೆ ಅಂತ ಪ್ರೊವೊಕೇಟಿವ್ ಸ್ಪೀಚ್ ಹಿಂದಿನಿಂದಲಾಗಿದ್ದು ಪ್ರಯತ್ನ ಇಲ್ಲಿ ಸ್ವಲ್ಪ ಸಣ್ಣ ಸುರಾಟ ಆಗಿದೆ. ಸುರಾಟಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಸ್ಟಾಫ್ ಎದುರಾಗಿದೆ. ಆಮೇಲೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಲಾಠಿ ಪ್ರಹಾರ ಮಾಡಿ ಎಲ್ಲರೂ ಚದುರಿದ್ದಾರೆ. ಈ ಪ್ರಕರಣ 4 FIR ದಾಖಲಾಗಿದೆ. ಅದರಲ್ಲಿ 30 ಜನನ ಈಗೆಲ್ಲ ಅರೆಸ್ಟ್ ಮಾಡಿ ಅದನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಈ 4 ಪ್ರಕರಣ ತನಿಖೆಗಳನ್ನ ನಾವು ಇನ್ನ ತೀವ್ರದಲ್ಲಿ ಮಾಡಬೇಕು ಅಂತ ಹೇಳಿದ್ವಿ. ಮತ್ತೆ ಈಗ ದಾವಣಗೆರೆ ನಗರದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಮತ್ತು ಇದೇ ರೀತಿ ಬಂದೋಬಸ್ತನ್ನ ಇನ್ನೊಂದು ಸ್ವಲ್ಪ ದಿವಸ ಕಂಟಿನ್ಯೂ ಮಾಡಿ ನಂತರ ಈ 4 ಜನ FIR ಯಾರ್ಯಾರಿದ್ದಾರೆ ಆರೋಪಿಗಳು ಅವರೆಲ್ಲ ಪತ್ತೆ ಮಾಡೋ ಕೆಲಸ CCTV ಮೊಬೈಲ್ ಫುಟೇಜ್ಗಳು ಕೆಲವೆಲ್ಲ ಸಿಕ್ಕಿದೆ, ಪತ್ತೆ ಮಾಡಿ ಅವರಿಗೆ ಅರೆಸ್ಟ್ ಮಾಡಿ ಅದಕ್ಕೆ ಕಂಪ್ಲೀಟ್ ಮಾಡ್ತೀವಿ. ತಮ್ಮದು ಏನಾದರೂ ಪ್ರಶ್ನೆ ಬಿದ್ದರೆ, ಕೆಲವು ಕಡೆ ಬಿಯರ್ ಬಾಟ್ಲ್ಗಳೆಲ್ಲ ಸಂಗ್ರಹ ಮಾಡಿದ್ದಾರೆ, ಅದೇನು ಕಂಡು ಬಂದಿಲ್ಲ ನಮಗೆ. ಈಗ ಇನ್ನೂ ಕೂಡ ಆರ್ಸನ್ ಆಗಿ ಬೆಂಕಿ ಹತ್ತದಾಗಲಿ ಎಲ್ಲೂ ಕಂಡು ಬಂದಿಲ್ಲ ನಿನ್ನೆ. ಈಗ ಯಾರು ಬಿಯರ್ ಬಾಟ್ಲ್ ಇಟ್ಟಿದ್ರು ಅದೆಲ್ಲ CCTV ಫುಟೇಜ್ ಸಿಕ್ಕಿದೆ ನಮಗೆ. ಕೆಲವೊಂದು ಹತ್ರ ಮೊಬೈಲ್ ಫುಟೇಜ್ಗಳು ಇದ್ದಾವೆ, ನೋಡಿ ಐಡೆಂಟಿಫೈ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಹೊರಗಡೆಯಿಂದ ಯಾರಾದರೂ ಬಂದಿದ್ದು ಇದುವರೆಗೆ ಅಂತ ಮಾಹಿತಿ ಇಲ್ಲ ರೀ. ಪ್ರೊವೊಕೇಟಿವ್ ಸ್ಪೀಚ್ ಆಲ್ರೆಡಿ FIR ದಾಖಲಾಗಿದೆ, ಅದ್ರ ಮುಂದೆ ಮುಂದಿನ ಕಾನೂನು ಪ್ರಕ್ರಿಯೆ ನಡೀತದೆ. ಅದೇ ರೀ, ಅವರು ಕೆಲವರು ವಕೀಲರು ಬಂದು ಈಗ ಅದನ್ನೇ ಕಂಪ್ಲೇಂಟ್ ಮಾಡಿದ್ರು ಮಾಡತ್ರ ಕೂಡ. ಅದು FIR ದಾಖಲಾಗಿದೆ, ನಮ್ಮವ್ರ ಜೊತೆ ಮಾತಾಡಿ ಏನು ಪ್ರಕ್ರಿಯೆ ಮಾಡಿದ್ದಾರೆ, ಅದು ಸರಿಯಾಗಿ ಮಾಡಿದ್ದಾರೆ ಇಲ್ವಾ ಅದನ್ನ ವಿಚಾರ ಮಾಡಿ ಮುಂದಿನ ಕ್ರಮ ತಗೋತೀವಿ. ಪಬ್ಲಿಕ್ ಯಾರಾದರೂ ಇಂಜೂರ್ ಆಗಿದೆ ಸರ್? ಇನ್ಸಿಡೆಂಟ್ ಇದುವರೆಗೆ ಇಂಜೂರ್ ಆಗಿದ ಬಗ್ಗೆ ಎಲ್ಲೂ ನಮಗೆ ಮಾಹಿತಿ ಇಲ್ಲ. ಆದರೂ ಮೌಲ್ವಿ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಕಿವಿ ಹತ್ರ ಗಾಯ ಆಗಿದೆ ಅಂತ. ಅದೊಂದು FIR ಒಂದು ಆಗಿದೆ. ಒಟ್ಟು 30 ಜನ ಅರೆಸ್ಟ್ ಆಗಿದೆ ರೀ. ಇನ್ನ ಐಡೆಂಟಿಫೈ ಮಾಡೋ ಪ್ರಕ್ರಿಯೆ ಈಗ ಎಲ್ಲ ಟೀಮ್ಸ್ ನಮ್ದು CCTV ಎಲ್ಲ ನೋಡಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಐಡೆಂಟಿಫೈ ಮಾಡಿ ಪ್ರಕ್ರಿಯೆ ಮುಗಿದ ತಕ್ಷಣ ನಾವು ಬೇಕಾಗಿರೋವಾಗೆ ಅರೆಸ್ಟ್ ಮಾಡೋಕ್ಕೆ ಕ್ರಮ ತಗೊಳ್ತೀವಿ. ಟೊಮೊಟೊ ಕೇಸ್ 2 ಆಗಿದೆ, ಕಂಪ್ಲೇಂಟ್ ಕೇಸ್ 2 ಆಗಿದೆ. ಸಡನ್ಲಿ ಈಗ ಅದೇ ರೋಡಲ್ಲಿ ಬಂದಿದ್ದೆ ನಾನು, ಅವಶ್ಯಕತೆ ಬಿದ್ದು ಅಲ್ಲಿ ಏನು ಪರಿಶೀಲನೆ ಅವಶ್ಯಕತೆ ಬಿದ್ದರೆ ಭೇಟಿ ಮಾಡ್ತೀನಿ. ಇನ್ನು ಮತ್ತೊಂದಷ್ಟು ಗಣೇಶ ಉತ್ಸವಗಳು ಇದಾವೆ ಸರ್, ಅದನ್ನೇ ಈಗ ನಮ್ಮ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಅದನ್ನೇ ಕೂಡ ಚರ್ಚೆ ಮಾಡಿದ್ವಿ. ಈಗ ಆಲ್ರೆಡಿ ಪ್ರತಿಷ್ಠಾಪನೆಗೊಂಡ ಗಣೇಶಗಳು ಈಗ ಆಲ್ರೆಡಿ ವಿಸರ್ಜನೆ ಮಾಡಬೇಕು. ಲಾಸ್ಟ್ ವಿಸರ್ಜನೆ 5 ತಾರೀಕು ಅಂತ ಹೇಳ್ತಾ ಇದ್ದಾರೆ. ಅದು 5 ಎಲ್ಲ ಸೂಕ್ತ ಬಂದೋಬಸ್ತ್ ಮಾಡಿ ಎಲ್ಲವನ್ನು ಗೌರವಯುತವಾಗಿ ವಿಸರ್ಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಒಂದೊಂದು ಎಫ್ಐಆರ್ ಒಂದೊಂದು ತಂಡ ಇದೆ. ಮೆರವಣಿಗೆ ಏನು ನಿರ್ಬಂಧ ಆ ಥರದ್ದು ಏನಿಲ್ಲ, ಏನು ಎಲ್ಲ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಹೌ ಸಿಚುಯೇಷನ್ ಡೆವಲಪ್ಸ್. ಜನರಲ್ ಆಗಿ ಈಗ ಆಸ್ ಆನ್ ಡೇಟ್ ಪರಿಸ್ಥಿತಿ ಕಾಮ್ ಆಗಿದೆ, ಬಟ್ ಈ ಪ್ರೊವೊಕೇಟಿವ್ ಸ್ಪೀಚ್ ಮತ್ತು ಈ ಕಲ್ತುರಾಟದಿಂದ ಮನಸ್ಸು ಜನಗಳ ಮನಸ್ಸು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಯಾವ ಅಭಿಪ್ರಾಯ ಜನಗಳ ಮನಸ್ಸುಗಳನ್ನು ಯಾವ ರೀತಿ ಸರಿ ಮಾಡಬೇಕು, ಪೀಸ್ ಕಮಿಟಿ ಮಾಡಬೇಕು ಸರಿ ಇದೆಲ್ಲ ತಣ್ಣಗಾದ ತಕ್ಷಣ ನಾವು ಪ್ರೊವೊಕೇಟಿವ್ ಸ್ಪೀಚ್ ಆದ್ಮೇಲೆ ಒಂದು 500-600 ಜನ ಒಟ್ಟಿಗೆ ಸೇರಿ ಮಾತಾಡಿದ್ರು ಈ ಏರಿಯಾದಲ್ಲಿ ಅಂತ ಮಾಹಿತಿ ಇದೆ, ನಿಜವಾ ಸರ್? ಪ್ರೊವೊಕೇಟಿವ್ ಸ್ಪೀಚ್ ಆದ್ಮೇಲೆ ಇಲ್ಲೆಲ್ಲ ಗುಂಪು ಕಟ್ಟಿ ಮಾತಾಡಿ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ಇದೆ. ಅದು ಹೊರಗಡೆಯಿಂದ ಬಂದಿದ್ದ ಬಗ್ಗೆ ಮಾಹಿತಿ ಇಲ್ಲ ರೀ, ಆಲೆ ಉತ್ತರ ಹೇಳಿದ್ರು. ಪಕ್ಕ ತಾಲೂಕಿಂದ ಏನೋ ಬಂದ್ರು ಸರಿ, ಇತ್ತಲಾಗ ಬಂದಿಲ್ಲ ಅಂತ ಇಷ್ಟು ಘಟನೆ ಆಗ್ತಿದ್ದಿಲ್ಲ ಸರ್. ಈ ಘಟನೆಗೆ ಏನು ಕಾರಣ ಆಯಿತು ಅದನ್ನ ಇನ್ವೆಸ್ಟಿಗೇಷನ್ ಮಾಡಕತ್ತಾರೆ. ನಾನು ಬೆಂಗಳೂರಿಂದ ಬಂದು ಇಲ್ಲಿ ಹೇಳಿದ್ರು, ನಾನು ಬಂದಿಲ್ಲಿ ಫೋನಲ್ಲಿ ಕೇಳಿದ್ರೆ ಅರ್ಥ ಆಗೋದಿಲ್ಲ. ಇದು ಸ್ಥಳೀಯವಾಗಿ ಬಂದು ಸ್ಥಳೀಯಕ್ಕೆ 4-5 ಜನ ಮಾತಾಡಿ ಲೋಕಲ್ ಪತ್ರಿಕೆಯವ್ರಿಗೆ ಮಾತಾಡ್ಬೋದ್ರೆ ಅರ್ಥ ಆಗತ್ತೆ ಅಂತ ನಾವು ಪೂರ್ತಿ ಘಟನೆ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹ ಮಾಡಿ ನಾವು ಈಗ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕ್ರಮ ತಗೊಳ್ತೀವಿ. ಶಾಂತಿ ಸಭೆಗೆ ಹೇಳಿದ್ರು, ಶಾಂತಿ ಸಭೆಗೆ ಈಗ ಪರಿಸ್ಥಿತಿ ತೀರಾದ ತಕ್ಷಣ ಮುಂಚೆನೂ ಶಾಂತಿ ಸಭೆ ನಡೀತಾನೆ ಇರ್ತದೆ. ಇಟ್ಸ್ ಎ ಫಾರ್ಮಾಲಿಟಿ ಅನ್ನೋಂಗೆ ಆಗ್ಬಿಡುತ್ತಾ ಅಂದ್ರೆ ಇವೆಲ್ಲ ನೋಡಿದ್ರೆ ಕೆಲವು ಕಡೆ ಶಾಂತಿ ಸಭೆ ಫಾರ್ಮಾಲಿಟಿ ತರನು ಕೆಲವು ಕಡೆ ಕಟಾಚಾರಕ್ಕೆ ಮಾಡಿದ್ದು ಉಂಟು, ಕೆಲವು ಕಡೆ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದು ಉಂಟು.
ಸಿಕ್ಕಲು ಕೂಡ ಅರ್ಥಪೂರ್ಣವಾಗಿ ಮಾಡಿದ್ದಾರೆ, ನಾವು ಯಾಕೆ ಫಾಸ್ಟ್ ಬಗ್ಗೆ ಯಾಕೆ ಮಾಡಿ ಬರ್ತಾರೆ ತಲುಪಬೇಕು. ಶಾಂತಿ ಸಭೆಗಳು ನೀವು ಹೇಳಿದ ರೀತಿಯೂ ಕಾರ್ಯಕಾರವಾಗಿ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಸ್ಟೇಷನ್ಗಳಲ್ಲಿ ಕೆಲವು ಕಡೆ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಹುಬ್ಳಿನಲ್ಲಿ ಈಗ ತಾವು ಗಮನಿಸಿದಾಗೆ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಹೋಗಬೇಕಾದ್ರೆ ಕವಲೆ ಹಾಕಿದ್ದಾರೆ, ಅದೇ ರೀತಿ ಈದ್ ಮೆರವಣಿಗೆ ಮಸೀದಿ ಮುಂದೆ ಬಂದಾಗ ಅದು ಗಣೇಶ ಪೆಂಡಲ್ ಬಂದಾಗ ಅವರು ಭಕ್ತಿ ಗೀತೆ ಹಾಕಿದ್ದಾರೆ, ಚೆನ್ನಾಗಿ ಹುಬ್ಳಿನಲ್ಲಿ ಸರಿ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ನಗರಗಳಲ್ಲಿ ಮಾಡಿದ್ರೆ ಯಾರಿಗೆ ತೊಂದರೆ ಇಲ್ಲ. ಪ್ರೀ ಪ್ಲಾನ್ ಅಂತ ನನಗೆ ಈಗಿರೋ ಮಾಹಿತಿ ಪ್ರಕಾರ ಪ್ರೀ ಪ್ಲಾನ್ ಅಂತ ನನಗೆ ಅನಿಸ್ತಾ ಇಲ್ಲ, ಯಾಕಂದ್ರೆ ಅದು ಸಡನ್ ಪ್ರೊವೊಕೇಶನ್ ತರ ಕಾಣ್ತಾ ಇದೆ. ಸಡನ್ ಪ್ರೊವೊಕೇಶನ್ ಯಾಕಾಯ್ತು ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಮುಂದಿನ